ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ರವಿಕುಮಾರ್ ಅವರೇ, ಪ್ರಪ್ರಥಮವಾಗಿ ನಾನು ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಸಮಗ್ರ ಪೊಲೀಸ್ ಸಿಬ್ಬಂದಿಯವರಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಅವರ ಒಂದು ಮನೋವೈಶಾಲ್ಯ ಆಗಮಿಸ್ತಾ ಇರತಕ್ಕಂಥ ಓರ್ವ ಹಿರಿಯ ಅಧಿಕಾರಿಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವುದು, ಹಾಗೂ ಈ ಒಂದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಕ್ಕೂ ಮಿಗಿಲಾಗಿ ಹಗಲು ರಾತ್ರಿ ಎನ್ನದೆ ದುಡಿದಂತಹ ಓರ್ವ ವ್ಯಕ್ತಿಯನ್ನು ಗೌರವಪೂರ್ವಕವಾಗಿ ಬೀಳ್ಕೊಳ್ಳತಕ್ಕಂಥ ಒಂದು ಮನೋವೈಶಾಲ್ಯ ಇರತಕ್ಕಂಥ ಪೊಲೀಸ್ ಇಲಾಖೆ. ಹಾಗಾಗಿ ಸಾರ್ವಜನಿಕರ ಪರವಾಗಿ ಪ್ರಪ್ರಥಮವಾಗಿ ಮಂಗಳೂರು ಪೊಲೀಸ್ ಇಲಾಖೆಗೆ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷಿಸುತ್ತೇನೆ. ಶಶಿಕುಮಾರ್ ಅವರ ಬಗ್ಗೆ ಎಷ್ಟೇ ಹೇಳಿದರೂ ಸಹ ಕಡಿಮೆ. ಈಗ ತಾನೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅವರನ್ನು ಸೂರ್ಯನಿಗೆ ಹೋಲಿಸಿದರು. ಸೂರ್ಯನಿಗೆ ಸೂರ್ಯನೇ ಸಾಟಿ, ಹಾಗೆ ಶಶಿಕುಮಾರ್ ಅವರಿಗೆ ಶಶಿಕುಮಾರ್ ಅವರೇ ಸಾಟಿ. ನನಗೂ ಶಶಿಕುಮಾರ್ ಅವರಿಗೂ 2 ವರ್ಷದ ಮಿಕ್ಕಿದ ಒಂದು ಸ್ನೇಹತ್ವ ಹಾಗೂ ಸಂಬಂಧ ಅಂದರೆ ಅತಿಶಯೋಕ್ತಿ ಆಗಲಾರದು. ಒಂದು ದಿವಸ ನಾನು ಬ್ಯಾಂಕ್ನಲ್ಲಿ ಅವರಿಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ನಿಮ್ಮೊಟ್ಟಿಗೆ ಒಂದು ಕಪ್ಪು ಚಹಾ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂದೆ. ನಾನೇ ಬರ್ತೇನೆ ಅಂತ ಹೇಳಿದೆ ನಿಮ್ಮ ಆಫೀಸಿಗೆ. ನಾನು ಅಷ್ಟು ಹೇಳಿದ 5 ನಿಮಿಷಕ್ಕೆ ಅವರೇ ನಮ್ಮ ಆಫೀಸಿಗೆ ಬಂದಿದ್ದರು. ಮಹಾಬಲೇಶ್ವರ ನಿಮ್ಮ ಆಫೀಸಿಗೆ ನಾನು ಬರ್ತೇನೆ. ಹಾಗೆ ಸ್ನೇಹಕ್ಕೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ. ನಾವು ಯಾರೇ ಅಧಿಕಾರಿಗಳು ಬಂದರೂ ಸಹ ದಕ್ಷತೆಯನ್ನು ಅವರಿಂದ ಅಪೇಕ್ಷೆ ಪಡ್ತೇವೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ದಕ್ಷರಾಗಿರಬೇಕು ಅಂಥೇಳಿ ನಾವು ಅಪೇಕ್ಷೆ ಪಡ್ತೇವೆ. ಅದು ಸಹಜವೂ ಸಹ, ಹಾಗೂ ನಮ್ಮ ಹಕ್ಕು. ಅದು ದಕ್ಷ ಅಧಿಕಾರಿ ನಮಗೆ ಬೇಕು ಅನ್ನುವಂಥದ್ದು ನಮ್ಮ ಹಕ್ಕು ಅಂತ ನಾನು ನಾಗರಿಕನಾಗಿ ತಿಳ್ಕೊಂಡಿದ್ದೇನೆ. ಆದರೆ ನಮಗೆ ಇಲ್ಲೊಂದು ಬೋನಸ್ ಸಿಕ್ಕಿದೆ. ಶಶಿಕುಮಾರ್ ಅವರು ಕೇವಲ ದಕ್ಷ ಅಧಿಕಾರಿ ಅಷ್ಟೇ ಅಲ್ಲ, ಅವರು ಜನಪ್ರಿಯ ಅಧಿಕಾರಿಗಳು ಸಹ ಆಗಿದ್ದರು. ಹೀಗೆ ದಕ್ಷತೆ ಹಾಗೂ ಜನಪ್ರಿಯತೆ ಇದು ಎರಡೂ ಸಹ ಸಿಕ್ಕಿದರೆ ನಿಜವಾಗಿಯೂ ನಾವು ದಕ್ಷಿಣ ಕನ್ನಡದ ನಾಗರಿಕರು ಎಷ್ಟು ಧನ್ಯರು, ಎಷ್ಟು ನಾವು ಭಾಗ್ಯವಂತರು ಅಂತ ಹೇಳಿದ್ರೆ, ಯಾಕೆ ಅಂದರೆ ನಾನು ಸಹ ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಕರ್ನಾಟಕ ಬ್ಯಾಂಕಿಗೆ ಸೇರಿದವನು. ಶಶಿಕುಮಾರ್ ಅವರು ಸಹ ಕೃಷಿಯಲ್ಲಿ ಪದವಿಯನ್ನು ಪಡೆದು IPS ಆಫೀಸರ್ ಆಗಿರ್ತಕ್ಕಂಥವ್ರು. ಒಂದು ಸರಿ ಮಾತಾಡುವಾಗ ಅವರು ಹೇಳಿದರು ನನ್ನ ಕ್ಯಾಬಿನ್ನಲ್ಲಿ ಕುಳಿತು, ಅವರು ಸೇರಿದಂಥ ಆ ಬ್ಯಾಚ್ನಲ್ಲಿ ಹಿ ವಾಸ್ ದ ಯಂಗೆಸ್ಟ್ IPS ಆಫೀಸರ್. ಅಂದರೆ ಇನ್ ದ ಫಸ್ಟ್ ಅಟೆಂಪ್ಟ್ ಇಟ್ಸೆಲ್ಫ್ ಹಿ ಗಾಟ್ ಸೆಲೆಕ್ಟೆಡ್. ಸಚ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ಅವ್ರ ಹತ್ರ ಮಾತಾಡುವಾಗ ನಿಮಿಷಗಟ್ಟಲೆ ಅಲ್ಲ, ಗಂಟೆಗಟ್ಟಲೆ ಕಳೆದು ಹೋದರೂ ಸಹ ಓ 1 ಗಂಟೆ ಆಯ್ತಲ್ಲ 2 ಗಂಟೆ ಆಯ್ತಲ್ಲ ಅಂತೇಳಿ ನಮಗೆ ಅನಿಸ್ತಾನೆ ಇರಲಿಲ್ಲ. ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೆ, ಅವರು ನಮ್ಮ ಆಫೀಸಿಗೆ ಬಂದಾಗ ಭೇಟಿ ಕೊಟ್ಟಿದ್ದರು. ನಾವು ಯಾವಾಗ KPT ಜಂಕ್ಷನ್ನಿಂದ ಹಿಡಿದು ನಮ್ಮ ಕರ್ನಾಟಕ ಬ್ಯಾಂಕಿನ ಆ ಮಹಾವೀರ ಸರ್ಕಲ್ವರೆಗಿನ ರಸ್ತೆ ಪ್ರತಿನಿತ್ಯ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾ ಇತ್ತು. ಪೊಲೀಸ್ ಸಿಬ್ಬಂದಿಯವರು ಯಾವಾಗಲೂ ಸಹ ಅದರಲ್ಲಿ ತೊಡಗಿ ಪಡ್ತಾ ಇದ್ದರು, ಸಾರ್ ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ. ಹಾಗೆ ನಾನು ಒಂದು ಪ್ರಸ್ತಾವವನ್ನು ಮುಂದಿಟ್ಟೆ. ಆ 3 ಕಿಲೋಮೀಟರ್ ಉದ್ದದ ಏನು ರಸ್ತೆ ಇದೆಯೋ, ನ್ಯಾಷನಲ್ ಹೈವೇ, ಅದಕ್ಕೆ ಒಂದು ಉದ್ದಕ್ಕೆ ಬ್ಯಾರಿಕೇಡ್ ಹಾಕೋಣ, ಹಾಗೂ ಅದನ್ನು ಒಂದು ಹೂದೋಟವಾಗಿ ಸುಂದರ ಹೂದೋಟವಾಗಿ ನಿರ್ಮಿಸೋಣ. ಯಾಕೆಂದರೆ ಮಂಗಳೂರು ಸಹ ಸ್ಮಾರ್ಟ್ ಸಿಟಿ ಆಗ್ತಾ ಉಂಟು. ಅದಕ್ಕೆ ಕರ್ನಾಟಕ ಬ್ಯಾಂಕ್ ಹುಟ್ಟಿದ್ದು ಮಂಗಳೂರಿನಲ್ಲೇ. ಇದಕ್ಕೆ ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಾಣಿಕೆಯಾಗಿ ಇದನ್ನು ಕೊಡೋಣ ಅಂತ. ಅದಕ್ಕೆ ಪ್ರಪ್ರಥಮವಾಗಿ ಸ್ಪಂದಿಸಿದವರು ಅಂದು ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಪಕ್ಷಿ ಶ್ರೀಧರ್ ಅವರು, ಅಂದು ನಮ್ಮ ಜಿಲ್ಲಾಧಿಕಾರಿ ಆಗಿದ್ದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು, ಹಾಗೂ ಅಂದು ಸಹ ನಮ್ಮ ಕಮಿಷನರ್ ಆಗಿದ್ದಂಥ ಶ್ರೀಯುತ ಶಶಿಕುಮಾರ್ ಅವರು. ಭಾಳ ವಿಶೇಷ ಅಂದರೆ ಅತಿ ಸಣ್ಣ ಒಂದು ಸಮಯದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು. ಅವರೆಲ್ಲರೂ ಸಹ ಬೆಳಿಗ್ಗೆ 10 ಗಂಟೆಗೆ ನಾವು ಅಲ್ಲಿ ಹೇಳಿದರೆ ಆ ಕಾರ್ಯಕ್ರಮಕ್ಕೆ 10 ಗಂಟೆಗೆ ಬಂದು ಅದನ್ನು ಉದ್ಘಾಟಿಸಿಕೊಟ್ಟಿದ್ದರು. ಹಾಗಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳು ಶಶಿಕುಮಾರ್ ಅವರೇ. ನಿಮ್ಮ ಹಾಗೂ ನಮ್ಮ ಸಂಬಂಧ, ನಮ್ಮ ಜಿಲ್ಲೆಯ ಸಂಬಂಧ, ನಮ್ಮ ಬ್ಯಾಂಕಿನ ಸಂಬಂಧ ಇದು ಸದಾ ಶಾಶ್ವತವಾಗಿರ್ತದೆ. ನೀವು 2 ವರ್ಷಕ್ಕೂ ಮಿಗಿಲಾಗಿ ಈ ಜಿಲ್ಲೆಯಲ್ಲಿ ಸಾಧಿಸಿದಂಥ ಒಂದು ಸಾಧನೆ, ನಿಮ್ಮ ಕರ್ತವ್ಯ ನಿಷ್ಠೆ ಇದೆಲ್ಲವೂ ಸಹ ಬಾಕಿ ಎಲ್ಲರಿಗೂ ಸಹ ಅನುಕರಣೀಯ. ನೀವು ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಇದ್ದೀರಿ ಅನ್ನತಕ್ಕಂಥ ಒಂದು ಆಶಯವನ್ನು ಹೇಳುತ್ತಾ, ದೇವರು ನಿಮಗೆ ಹೊಸ ಸ್ಥಾನದಲ್ಲಿ ಹೊಸ ಒಂದು ಜವಾಬ್ದಾರಿಯಲ್ಲಿ ನಿಮ್ಮ ಹೆಸರು ಹೊಸ ರೀತಿಯಲ್ಲಿ ಮೇಲೆ ಬರುವಾಗ ಆಗಲಿ. ಮುಂದೆ ಈ ಒಂದು ಪ್ರದೇಶಕ್ಕೆ ಉನ್ನತಾಧಿಕಾರಿಯಾಗಿ ತಾವು ಬಂದು ಈ ಪ್ರದೇಶದ ಒಂದು ಸೇವೆಯನ್ನು ಮಾಡುವಂತಾಗಲಿ ಅಂತ ಹೇಳಿ ಸಮಸ್ತ ನಾಗರಿಕರ ಪರವಾಗಿ ಮತ್ತೊಮ್ಮೆ ನಿಮಗೆ ವಿಶೇಷವಾದ ಅಭಿನಂದನೆಗಳು. ಶ್ರೀಯುತ ಕುಲದೀಪ್ ಕುಮಾರ್ ಮುನಿಯವರ ಸಂಪರ್ಕ ನನಗೆ ಇವತ್ತು ಪ್ರಥಮ. ಆದರೆ
ಅನ್ನ ಬೆಂದಿದೆ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದು ಕಾಳು ಸಾಕಂತೆ. ಕುಲದೀಪ್ ಕುಮಾರ್ ಅವರ ನಡೆ ನುಡಿ ಬಹುಶಃ ನನ್ನೊಬ್ಬನಲ್ಲ ನೀವೆಲ್ಲರನ್ನೂ ಸಹ ಅದು ಗೆದ್ದಿದೆ ಅಂತ ಅತಿಶಯೋಕ್ತಿ ಆಗ್ಲಾರ. ದಕ್ಷಿಣ ಕನ್ನಡದವರು ಕರಾವಳಿಯವರು ನಿಜಕ್ಕೂ ಸಹ ಭಾಗ್ಯವಂತರು ಅಂತ ಹೇಳಿ, ಯಾಕೆಂದ್ರೆ ಇರ್ತಕ್ಕಂತಹ ಅಧಿಕಾರಿಗಳು ಅತ್ಯಂತ ಒಂದು ಶ್ರದ್ಧೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿ ಜನಮನವನ್ನ ಗೆದ್ದಿದ್ದಾರೆ. ಬರ್ತಕ್ಕಂಥವರು ಅದಕ್ಕಿಂತನೂ ಸಹ, ಯಾಕೆಂದ್ರೆ ಹೋಗುವವರು ಒಂದು ಮೇಲ್ಪಂಕ್ತಿಯನ್ನು ಹಾಕಿರ್ತಾರೆ. ಸೊ ಬಂದವರು ಆ ಮೇಲ್ಪಂಕ್ತಿಯನ್ನು ಉಳಿಸ್ಕೊಳ್ಬೇಕು ಅಥವಾ ಅದನ್ನು ಇನ್ನೂ ಸಹ ವೃದ್ಧಿಗೊಳಿಸ್ಬೇಕು, ಅದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅಂತಹ ವೀರನಾಥಿಗಳ ವ್ಯಕ್ತಿಗಳಲ್ಲಿ ಕುಲದೀಪ್ ಅವರು ಸಹ ಒಬ್ಬರು ಅಂತ ನಾನು ತಿಳ್ಕೊಂಡೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ, ನಮ್ಮ ಕರ್ನಾಟಕ ಬ್ಯಾಂಕಿನ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ವಿಶೇಷವಾದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮೆಲ್ಲರನ್ನೂ ಸಹ ಇದರಲ್ಲಿ ಸೇರಿಸಿಕೊಂಡಂತಹ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳು. ಮುಂದಿನ ದಿನಗಳು ಕರ್ನಾಟಕದ ಕರಾವಳಿಯ ಪಾಲಿಗೆ ಅತ್ಯಂತ ಯಶಸ್ವಿ ದಿನಗಳಾಗಿರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಮೋ ನಮಃ.